ಜಯ ಅಂದೆ ಅಂತ ಸಿನಿಮಾ ಹೆಸರು. ಮೃತ್ಯುಂಜಯ ಅಂದ್ರೆ ಮೃತ್ಯುವನ್ನ ಜಯಿಸುವಂತನು ಅಂತ ಎಲ್ರಿಗೂ ಗೊತ್ತಿದೆ. ಅಂಡ್ ಹಿಂದೆ ಶಿವಣ್ಣ ಅವರ ಸಿನಿಮಾ ಕೂಡ ಬಂದಿದೆ. ಈಗ ಹಿತೇಶ್ ಅವರು ಈ ಚಿತ್ರದ ನಾಯಕ, ಹೊಸ ಪರಿಚಯ. ಅವರು ಮೃತ್ಯು ನಾಯಕ ಮೃತ್ಯುವನ್ನ ಜಯಿಸುವಂತ ಒಂದು ಕಥೆ ಇರೋ ಚಿತ್ರ. ಕಥೆ ಬಗ್ಗೆ ಆಫ್ ಕೋರ್ಸ್ ನಾನು ಏನು ಹೇಳಲ್ಲ, ಯಾಕಂದ್ರೆ ಅದು ಸಜ್ಜನ್ ಅವರ ಕೆಲಸ, ನಿರ್ದೇಶಕರ ಕಥೆ ಹೇಳ್ತಾರೆ. ಬಟ್ ನನ್ನ ಪಾತ್ರ ಸೈಕಿಯಾಟ್ರಿಸ್ಟ್ ಪಾತ್ರ. ಸೊ ಒಂದು ನಾಯಕ ನಟ ಹೀಗೆ ಒಂದು ಈ ಸ್ಯೂಸೈಡ್ ಮಾಡ್ಕೋಬೇಕು ಅನ್ನೋ ಅಂತ ಒಂದು ಪ್ರಯತ್ನದಲ್ಲಿ ನಾನು ಹೇಗೆ ಅದನ್ನ ಬದಲಾಯಿಸ್ತೀನಿ ಅನ್ನೋ ಅಂತ ಒಂದು ಪಾತ್ರ. ಸ್ಯೂಸೈಡ್ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಗೊತ್ತಲ್ಲ, ಇವತ್ತಂತೂ ಒಂದು ಸಾಮಾನ್ಯ ಪಿಡುಗು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗೆಲ್ಲ ಮಾತೆತ್ತಿದ್ರೆ ಸ್ಯೂಸೈಡ್ ಆಗೋ ಮಾಡ್ಕೊಂಡ್ಬಿಡ್ತಾರೆ. ಅಂಡ್ ಇವಾಗಂತೂ ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಕೂಡ ಅಂತ ಒಂದು ಸಾಕಷ್ಟು ವಿಡಿಯೋಸ್ ನೋಡ್ಬೋದು. ಎಲ್ಲದಕ್ಕೂ ಇದೆಯಲ್ಲ ಯೂಟ್ಯೂಬ್ ಅಲ್ಲಿ ಆ ಥರ, ಇದಕ್ಕೂ ಒಂಥರ ಗೈಡ್ಲೈನ್ಸ್ ಇರೋ ಥರ. ಆ ಥರದ ಸಿಚುವೇಶನ್ ಅಲ್ಲಿ ಅದು ಎಷ್ಟು ತಪ್ಪು, ಹೇಗೆ ನಾವು ನಮ್ಮ ಜೀವನ ಎದುರಿಸಬೇಕು ಅನ್ನೋಂಥ ಒಂದು ಸಂದೇಶ ಕೊಡುವಂಥ ಚಿತ್ರ. ಹೊಸಬ್ರು ತಂಡ, ಅಫ್ಕೋರ್ಸ್ ಸಜ್ಜನ್ ಅವರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ. ಬಟ್ ನನಗೆ ಹೊಸ ತಂಡ ಮತ್ತು ಚೆನ್ನಾಗಿತ್ತು. ಲಾಕ್ಡೌನ್ ನಂತರ ಮೊದಲನೇ ಸಿನಿಮಾ ನಾನು ಮಾಡಿದ್ದು. ತುಂಬ ಹೆದರ್ಕೊಂಡೆ ಶೂಟಿಂಗ್ಗೆ ಹೋದೆ, ಯಾಕೆಂದರೆ ಅವಾಗ ತಾನೇ ಲಾಕ್ಡೌನ್ ಮುಗ್ದಿತ್ತು. ಬಟ್ ಕೇಸಸ್ ಏನು ಕಮ್ಮಿ ಆಗಿರಲಿಲ್ಲ, ಸೊ ಏನು ಪ್ರಿಕಾಷನ್ಸ್ ತೊಗೋತಾರೋ ಏನೋ ಅನ್ನೋ ಒಂದು ತುಂಬ ಯೋಚನೆ ಇತ್ತು. ಬಟ್ ಸಜ್ಜನ್ ಅವ್ರಿಗೆ ಅದನ್ನೇ ಹೇಳಿದ್ದೆ. ಬಟ್ ಆ್ಯಕ್ಚುಲಿ ಶೂಟಿಂಗ್ ಹೋದಾಗ ಚೆನ್ನಾಗಿ ಕೇರ್ ತೊಗೊಂಡ್ರು, ಅಂದರೆ ಎಲ್ಲರೂ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಂಡಿರೋದು, ಅದೆಲ್ಲ ಕೇರ್ ತೊಗೊಂಡು ತುಂಬ ಫಾಸ್ಟಾಗಿ, ನನಗೆ ತುಂಬ ಆಶ್ಚರ್ಯ ಆಯಿತು. ತುಂಬಾನೇ ಎಷ್ಟು 198 hours 192 ಗಂಟೆಗಳಲ್ಲಿ ಮುಗಿಸಿರುವಂಥ ಒಂದು ಚಿತ್ರ. ತುಂಬಾನೇ ಫಾಸ್ಟಾಗಿ ಮಾಡಿದ್ದಾರೆ. ಬಟ್ ಫಾಸ್ಟಾಗಿ ಮಾಡಿದ್ದಾರೆ ಅಂದ ತಕ್ಷಣ ಕ್ವಾಲಿಟಿಗೆ ಏನು ಕೊರತೆ ಆಗಿಲ್ಲ. ಸೊ ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿದೆ, ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಈ ಚಿತ್ರತಂಡಕ್ಕೆ ನನ್ನ ಪರವಾಗಿ ಒಂದು ಶುಭ ಹಾರೈಕೆ ಆಗಲಿ, ಹಾಗೆ ಬೆಂಬಲ ಇದೆ. ಆ್ಯಂಡ್ ನನ್ನನ್ನು ಈ ಚಿತ್ರದಲ್ಲಿ ಪಾರ್ಟ್ ಆಫ್ ದಿಸ್ ಮೂವಿ ಅಂತ ಮಾಡ್ಕೊಂಡಿದ್ದಕ್ಕೆ ನನಗೂ ಒಂದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಜ್ಜನ್ ಅವ್ರಿಗೆ, ಮತ್ತು ಶೈಲಜಾ ಪ್ರಕಾಶ್ ಅವರು ನಿರ್ಮಾಪಕಿ ಅವ್ರಿಗೆ ನನ್ನ ಧನ್ಯವಾದಗಳು. ಹಾಗೆ ಹೊಸದಾಗಿ ಅಭಿನಯ ಮಾಡ್ತಿರುವಂಥ ಹಿತೇಶ್ಗೆ ಆಲ್ ದಿ ಬೆಸ್ಟ್. ಶ್ರೇಯಾಗೆ, ಶ್ರೇಯಾದು ಫಸ್ಟ್ ಮೂವಿನೇ ಅಲ್ವಾ? ಸೊ ಹೊಸ ತಂಡ, ಮತ್ತು ಪವಿತ್ರ ಅವರು ಅಫ್ಕೋರ್ಸ್ ರಂಗಭೂಮಿ ಅನುಭವ ಇರುವಂಥವ್ರು, ಎಲ್ಲರಿಗೂ ನನ್ನ, ಮತ್ತು ಕ್ಯಾಮ್ರಾಮನ್ ಅವ್ರ ಜೊತೆನೂ ನನ್ನ ಫಸ್ಟ್ ಕೆಲಸ ಮಾಡಿದ್ದು. ಹೊಸ ತಂಡ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಸರು ಎಸ್ ಎಸ್ ಸಜ್ಜನ್ ಅಂತ, ಸಂಗಮೇಶ್ ಎಸ್ ಸಜ್ಜನ್ ಅಂತ. ಈ ಹಿಂದೆ ಮಂತ್ರಮ್ ಅಂತ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದೆ, 2017 ರಿಲೀಸ್ ಆಗಿತ್ತು. ಅದು ಕೂಡ ಒಂದು ಸಾಮಾಜಿಕ ಕಳಕಳಿಯಾದಂಥ, ಕಳಕಳಿ ಕಥೆಯನ್ನು ಉಳ್ಳಂತಹ ಒಂದು ಚಿತ್ರ ಆಗಿತ್ತು ಮಂತ್ರಮ್ ಅಂತಕ್ಕಂಥದ್ದು. ಈಗ ಮೃತ್ಯುಂಜಯ ಅನ್ನೋ ಒಂದು ಚಿತ್ರದ ಮುಖಾಂತರ ನಾವು ಎಲ್ಲ ಇವತ್ತು ಕರ್ನಾಟಕ ಜನತೆ ಮುಂದೆ ಬರ್ತಾ ಇದ್ದೀವಿ. ತುಂಬ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಆಫ್ಟರ್ ಲಾಕ್ಡೌನ್ ನಾವೆಲ್ಲ ಕೆಲಸ ಏನು ಅಂದರೆ, ಈ ಒಂದು 3-4 ತಿಂಗಳ ಕಾಲ ನಾವು ಕೆಲಸ ಇಲ್ಲದೆ ಕೂತ್ಕೊಂಡಾಗ, ಮತ್ತೆ ಚಿಕ್ಕದಾಗಿ ಏನು ಚಿಕ್ಕ ಚಿಕ್ಕದಾಗಿ ಏನು ಲಾಕ್ಡೌನ್ ಓಪನ್ ಮಾಡ್ತಾ ಬಂದರು, ಆ ಥರದ ಒಂದು ಟೈಮಲ್ಲಿ ಶುರು ಮಾಡಿ ಕತೆ ಮಾಡಿಕೊಂಡು ಬೇಗ ಮುಗಿಸಿರೋಂಥ ಒಂದು ಚಿತ್ರ ಮೃತ್ಯುಂಜಯ ಅಂತ ಹೇಳ್ಬೋದು. ಸತತವಾಗಿ ಅಂದರೆ ವಿತೌಟ್ ಬ್ರೇಕ್ 192 hours ಕಂಟಿನ್ಯೂಸ್ ಆಗಿ 8 ದಿನಗಳ ಕಾಲ ಮಾಡಿರ್ತಕ್ಕಂಥ ಚಿತ್ರ ಮೃತ್ಯುಂಜಯ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಬ್ರೇಕ್ಗಳಿರುತ್ತೆ, ಯಾಕಂದರೆ ಡಬಲ್ ಕಾಲ್ ಶೀಟ್ ಸಿಂಗಲ್ ಕಾಲ್ ಶೀಟ್ ಈ ಥರ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು ಕಂಟಿನ್ಯೂಸ್ ಆಗಿ ಸೋಮವಾರ ನಾವು ಶೂಟಿಂಗ್ ಶುರು ಮಾಡಿದ್ರೆ ನೆಕ್ಸ್ಟ್ ಸೋಮವಾರಕ್ಕೇ ಶೂಟಿಂಗ್ ಎಂಡ್ ಆಗಿರೋದು. ಕಂಟಿನ್ಯೂಸ್ ಆಗಿ 192 hours ಸಿನಿಮಾನ ಶೂಟಿಂಗ್ ಮಾಡಿದ್ದೀವಿ. ಇವತ್ತು ಸಿನಿಮಾ ರೆಡಿಯಾಗಿ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ, ಟೀಸರ್ ಮುಖಾಂತರ ನಿಮ್ಮ ಮುಂದೆ ಇಲ್ಲಿಗೆ ಬರ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಹೇಳಬೇಕಂತಂದ್ರೆ, ಇಲ್ಲಿ ಈ ಸಿನಿಮಾ ಇಷ್ಟರ ಮಟ್ಟಿಗೆ ಆಗಕ್ಕೆ ಕಾರಣ ಸುಮಾರು ಜನರಿದ್ದಾರೆ. ಇಲ್ಲಿ ನಿರ್ಮಾಪಕರಾಗಿರ್ಬೋದು, ಶೈಲಜಾ ಪ್ರಕಾಶ್ ಮೇಡಮ್ ಅವರಾಗಿರ್ಬೋದು. ಯಾಕಂದರೆ ಅವ್ರ ಕತೆ ಕೇಳಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಾಗ ಒಂದು ನಮ್ಮಲ್ಲಿರೋದು, ಯಾಕಂದರೆ ನಾವು ಅವರು ಫಸ್ಟು ಒಂದು ಶಾರ್ಟ್ ಮೂವಿನ ಮಾಡಿದ್ವಿ, ಅದು ನ್ಯಾಷನಲ್ ಇದು ಸ್ವಚ್ಛ ಭಾರತ ರಿಲೇಟೆಡ್ ಆಗಿ ಅದಕ್ಕೊಂದು ಅವಾರ್ಡ್ ಕೂಡ ಆಗಿತ್ತು. ಸೊ ಅಲ್ಲಿಂದ ನಾವು ಒಟ್ಟಿಗೆ ಇದು ಒಂದು ಸಿನಿಮಾ ಮಾಡಬೇಕು ಅಂತ ಡ್ರೀಮ್ ಇತ್ತು. ಸೊ ಮೃತ್ಯುಂಜಯ ಮುಖಾಂತರ ಆ ಸಿನಿಮಾ ಆಗಿರೋದು ಈಡೇರ್ತಾ ಇದೆ. ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಆನಂದ್ ರಾಜ್ ವಿಕ್ರಮ್ ಅವ್ರ ಬಗ್ಗೆ ಅಂತೂ ನಾವು ಹೇಳಲೇಬೇಕು. ಈಗ ಆಲ್ರೆಡಿ ಸಾಕಷ್ಟು ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಅವರ ಏನು ಅವರು ಶಕ್ತಿ ಅನ್ನೋದನ್ನ ಆಲ್ರೆಡಿ ಸಂಗೀತದ ಮುಖಾಂತರ ಏನು ಶಕ್ತಿ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಈ ಚಿತ್ರದ ಮುಖಾಂತರ ಇನ್ನೊಂದು ಲೆವೆಲಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಅವರು ಮಾಡಿರೋ ಚಿತ್ರಗಳಲ್ಲಿ ಹಾರರ್ ಬೇಸ್ ಒಂದು ಸಿನಿಮಾ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಅದು ಒಂದು ಹೆಮ್ಮೆ. ಆಮೇಲೆ ಒಡ್ಡೆ ದೇವೇಂದರ್ ರೆಡ್ಡಿ ಅಂತ, ಹಿಂದೆ ಗರುಡ ವೇಗ ಮತ್ತು ರುದ್ರಮದೇವಿ ಸಿನಿಮಾಗಳಿಗೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ರು. ಅವರು ಕೂಡ ಈ ಸಿನಿಮಾಗೆ ನನ್ನ ಈ ಮೃತ್ಯುಂಜಯ ಸಿನಿಮಾಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಡಿ ಓ ಪಿ ಕೆಲಸ ಮಾಡಿದ್ದಾರೆ.
ನೋಡಿ ಇದೆಲ್ಲ ಏನು ತಂಡ ಇದೆಲ್ಲ ಏನಕ್ಕೆ ನಾವು ಯಾಕಂದ್ರೆ ಒಂದು ಪ್ರೆಸ್ ಮೀಟ್ ಅಂತ ನಾವು ಮಾಡೋದು ಇಷ್ಟೇನೆ ಏನಕ್ಕೆ ಅಂತಂದ್ರೆ ನಾವು ತಂಡದಲ್ಲಿ ಏನು ಶ್ರಮ ಹಾಕಿದೀವಿ ಕರ್ನಾಟಕ ಜನತೆ ಗೊತ್ತಾಗ್ಲಿ ನಾವೇನೋ ಒಂದು 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 ಕತೆ ಅಂತ ಮಾಡ್ಕೊಂಡಾಗ ಅಥವಾ ಒಂದು ಸಿನಿಮಾ ಅಂತ ಮಾಡ್ಕೊಂಡಾಗ ಅದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾ ನಮ್ದು ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆ ಕಾರಣಕ್ಕಾಗಿ ಈ ಸಿನಿಮಾ ಮಾಡಿದೀವಿ ಹೇಳ್ತಾ ಹೋದ್ರೆ ತುಂಬಾನೇ ಆಗುತ್ತೆ ಮಾತಂತೂ ನಿಲ್ಸಕ್ಕಾಗಲ್ಲ ನಾವು ಬೇಸಿಕಲಿ ನಾನು ಡಾನ್ಸರ್ ಆಕ್ಚುಲ್ ಆಗಿ ಫಸ್ಟ್ ಅಂದನು ಡಾನ್ಸ್ ಅಲ್ಲಿ ಆಮೇಲೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆಮೇಲೆ ನಾಟಕಗಳಲ್ಲಿ ಸ್ಟಾರ್ಟ್ ಮಾಡಿದ್ದು ಹಾಗೆ ಕೆರಿಯರ್ ಆಮೇಲೆ ಒಂದು 4-5 ಇಯರ್ಸ್ ಇಂದ ಯಾವಾಗ ಸಿನಿಮಾ ಇಂಡಸ್ಟ್ರಿ ಮೇಲೆ ನನಗೆ ಸ್ವಲ್ಪ ಆಸಕ್ತಿ ಮೂಡ್ತು ಅವಾಗಿಂದ ಪ್ರಯತ್ನ ಪಟ್ಟು ಹಾಗೆ ಮುಂದೆ ಬರ್ತಾ 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 ನಮಗೆ ಎಸ್ ಎಸ್ ಸಜ್ಜನ್ ಸರ್ ಪರಿಚಯ ಆದರು ಅವ್ರು ಈ ಥರ ಒಂದು ಸಬ್ಜೆಕ್ಟ್ ಇದೆ ಈ ಥರ ಮಾಡ್ಬೋದಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಕೇಳಿದಾಗ ಬಹಳ ಖುಷಿ ಆಯಿತು ಏನಕ್ಕಂದ್ರೆ ಹೊಸೊಬ್ಬರಿಗೆ ಅವಕಾಶಗಳು ಸಿಗೋದೇ ಬಹಳ ಕಡಿಮೆ ಅಂಥದ್ರಲ್ಲಿ ನಮಗೆ ನಾವು ಹುಡುಕ್ತಾ ಇದ್ವಿ ನಮ್ಮ 4-5 ವರ್ಷ ಸ್ಟ್ರಗಲ್ ಪಡ್ತಾ ಇದ್ವಿ ಸೊ ಇದ್ರ ಮೂಲಕ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ಮನೆಯವರ ಬೆಂಬಲ ಇರಬೇಕು ಯಾವಾಗ್ಲೂ ಮನೆಯವರು ಪ್ರೋತ್ಸಾಹ ಕೊಟ್ಟರೆ ಏನಾದರೂ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ನಾನೇ ಇಲ್ಲಿ ಆಮೇಲೆ ನಮ್ಮ ಡೈರೆಕ್ಟರ್ ಎಸ್ ಎಸ್ ಸಜ್ಜನ್ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಹೇಳಿದಾಗ ಬಹಳ ಖುಷಿ ಆಯಿತು ಅಲ್ಲಿ ಸಬ್ಜೆಕ್ಟ್ ಫೀಡಿಂಗ್ ಕುತ್ಕೊಂಡಿದ ತಕ್ಷಣ ಏನಾಯಿತು ಅಂದರೆ ಒಂದು ವಿಚಾರ ನಾನು ನೋಡಿದ್ದೆ ಅದರಲ್ಲಿ ಡ್ಯಾನ್ಸ್ ಫೈಟ್ ಏನೂ ಇಲ್ಲ ಅಂದ್ಬಿಟ್ರು ಒಂದೇ ಸತಿಗೆ ನಾವು ಓ ಸರ್ ನನ್ನ ಡ್ಯಾನ್ಸರು ಸರ್ ಒಂದು ಒಂದೇ ಒಂದು ಸಾಂಗ್ ಎಲ್ಲಾದರೂ ಹಾಕ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಇಲ್ಲ ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡಲ್ಲ ಅಂತ ಅಂದಾಗ ಓಕೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅದು ನನ್ನ ಹೋಲ್ ಅಂಡ್ ಸೋಲ್ ಕೊಡಬೇಕು ಅಂತ ಈ ಕರಿಯರ್ನ ಇಲ್ಲಿ ಫಸ್ಟ್ ಸಿನಿಮಾ ಮೃತ್ಯುಂಜಯದಿಂದ ಶುರು ಮಾಡಿದ್ದೀನಿ ನಿಮ್ಮ ಎಲ್ಲರ ಆಶೀರ್ವಾದ ಸಪೋರ್ಟ್ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೂ ನಮ್ಮ ಸಿನಿಮಾದಲ್ಲಿ ಸುಮನ್ ಮೇಡಮ್ ನಾನು ಸುಮನ್ ಮೇಡಮ್ ಹೇಳಲೇಬೇಕು ಏನಕ್ಕಂದ್ರೆ ಶಿ ಇಸ್ ಬೀ ಮೈ ಹೋಲ್ ಅಂಡ್ ಸೋಲ್ ಗೈಡ್ ಅನ್ಬೋದು ಈ ಸಿನಿಮಾಗೆ ಎಲ್ಲೇ ತಪ್ಪು ಮಾಡಲಿ ಏನೇ ಮಾಡಲಿ ಕರೆದು ತಿದ್ದು ಎಲ್ಲನೂ ಹೇಳ್ಕೊಡೋರು ಈ ಥರ ಮಾಡಬೇಕು ಹಿಂಗಿರಬೇಕು ಅಂತ ಆಸ್ ಅ ಸೀನಿಯರ್ ಸೀನಿಯರ್ ಆಗಿ ಇಂಡಸ್ಟ್ರಿಯಲ್ಲಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ವಿ ಡಿ ಆರ್ ಸರ್ ನಮ್ಮ ಡಿ ಒ ಪಿ ಸಿನಿಮಾಗೆ ಬ್ಯೂಟಿಫುಲ್ ನೀವು ವಿಷುವಲ್ಸ್ ನೋಡಿದಾಗ ಗೊತ್ತಾಗತ್ತೆ ಆ್ಯಂಡ್ ಮ್ಯೂಸಿಕ್ ಆನಂದ್ ಸರ್ ಎಕ್ಸ್ಟ್ರೀಮ್ ಹೀ ಈಸ್ ದ ಶೋ ಮ್ಯಾನ್ ಆಫ್ ದ ಸಿನಿಮಾ ಅಂದರೆ ತಪ್ಪಾಗಲ್ಲ ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಎಸ್ ಎಸ್ ಸಜ್ಜನ್ ಸರ್ ಬ್ಯೂಟಿಫುಲ್ ಆಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾ ಹೀಗೆ ಎಲ್ಲರಿಗೂ ಆದಷ್ಟು ಎಲ್ಲ ಹೊಸೊಬ್ಬರಿಗೆ ಬೆಂಬಲ ಕೊಡಿ ಅಂತ ಕೇಳ್ಕೊತೀನಿ ಈ ಮೂಲಕ ಹಾಗೂ ನನ್ನ ಕಾಸ್ಟ್ ಆ್ಯಂಡ್ ಕ್ರೂ ಈ ಸಿನಿಮಾಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ ಆ್ಯಂಡ್ ನಮ್ಮ ಟೀಸರ್ ಲಾಂಚ್ ಮಾಡೋಕ್ಕೆ ಯಶಸ್ ಸರ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಸಜ್ಜನ್ ಸರು ಬಂದು ಸ್ಟೋರಿ ಒಂದ್ಸತಿ ನರೇಟ್ ಮಾಡಿಬಿಟ್ಟು ಸಡನ್ ಆಗಿ ಬಂದರು ಫುಟೇಜ್ ಜೊತೆಗೆ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಬೇಕು ಆರ್ ಆರ್ ಅಂತ ಹಾಗೆ ಸ್ಟಾರ್ಟ್ ಆಗಿದ್ದು ನನ್ನ ಕಂಪೋಸಿಂಗ್ ಜರ್ನಿ ಈ ಸಿನಿಮಾದಲ್ಲಿ ಇಟ್ ವೆಂಟ್ ಆನ್ ವೆಲ್ ಆ್ಯಂಡ್ ಸೊ ಆಲ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಆ್ಯಂಡ್ ಥ್ರಿಲ್ಲರ್ ಆ್ಯಂಡ್ ಒಂದು ಡೀಪ್ ಎಮೋಷನ್ ಇರೋ ಒಂದು ಸಿನಿಮಾ ಆ್ಯಕ್ಚುಲಿ ಇದು ಇಟ್ ಇಸ್ ಆಲ್ಸೋ ಡೀಲಿಂಗ್ ವಿತ್ ಡಿಪ್ರೆಷನ್ ಐ ಎಂಜಾಯ್ಡ್ ವಾಚಿಂಗ್ ಹಿತೇಶ್ ಆ್ಯಂಡ್ ಅದರ್ ಕಾಸ್ಟ್ ಆ್ಯಂಡ್ ಕ್ರೂ ಮೆಂಬರ್ಸ್ ಪರ್ಫಾರ್ಮಿಂಗ್ ಇವಾಗ ಸಿನಿಮಾ ನೋಡುವಾಗ ಇಟ್ಸ್ ನಾಟ್ ಓನ್ಲಿ ಅ ಥ್ರಿಲ್ಲರ್ ಆರ್ ಸಬ್ಜೆಕ್ಟ್ ಅಬೌಟ್ ಡಿಪ್ರೆಷನ್ ಇಟ್ಸ್ ಅ ಲವ್ ಸ್ಟೋರಿ ಆಲ್ಸೋ ಆ್ಯಂಡ್ ಸೀನ್ಸ್ಗಳಿದೆ ವೇರ್ ಸಜ್ಜನ್ ಸರ್ ಆಸ್ ಅ ಶಾರ್ಟ್ ಇನ್ ಅ ವೆರಿ ಡಿಫ್ರೆಂಟ್ ಪ್ಲೇಸ್ ಇಫ್ ಯು ವಾಚ್ ದ ಟೀಸರ್ ಐ ಥಿಂಕ್ ಯು ವಿಲ್ ಗೆಟ್ ಟು ನೋ ಸೊ ದೋಸ್ ಥಿಂಗ್ಸ್ ಆಲ್ ಆ್ಯಡೆಡ್ ಅ ವ್ಯಾಲ್ಯೂ ಫಾರ್ ದ ಮೂವಿ ಐ ಗೆಸ್ ಸೊ ಇಟ್ ಹಸ್ ಕಮ್ ಔಟ್ ವೆರಿ ವೆಲ್ ವಿತ್ ದೇರ್ ಇಸ್ ಒನ್ ಸಾಂಗ್ ವೇರ್ ಅದು ಬಂದು ಒಂದು ಆಶ್ರಮ ಬೇಸ್ ಮಾಡಿ ಒಂದು ಸಾಂಗ್ ಇದೆ ಬಟ್ ನಿಮ್ಗೆ ನೀವು ನೋಡುವಾಗ ನೀವು ಕೇಳುವಾಗ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸಜ್ಜನ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಪ್ರಕಾಶ್ ಸರ್ ಆಲ್ಸೋ ಥ್ಯಾಂಕ್ ಯು ಸರ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಗುಡ್ ಈವ್ನಿಂಗ್ ಕನ್ನಡ ಮಾತಾಡೋಕೆ ಬರಲ್ಲ ಆ್ಯಕ್ಚುಲಿ ನಾನು ಹೈದರಾಬಾದ್ ಥ್ಯಾಂಕ್ ಯು ಗಿವಿಂಗ್ ಮೈ ಆಪರ್ಚುನಿಟಿ ಸಜ್ಜನ್ ಸರ್ ಆ್ಯಂಡ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಂಸ್ಥೆಯ ಎರಡನೇ ಸಿನಿಮಾ ಮೃತ್ಯುಂಜಯ ಮೊದಲನೇ ಸಿನಿಮಾ ಹೈಮಾನ್ ಅಂತ ಹೇಳಿ ಅದು ಆಗಿ ಸ್ವಲ್ಪ ದಿವಸ ನಂತರ ಸಜ್ಜನ್ ಸರ್ ಅವರು ಸ್ಟೋರಿ ಜೊತೆ ಬಂದಾಗ ಅದನ್ನ ಕೇಳಿ ತುಂಬ ಇಂಪ್ರೆಸ್ ಆಗಿ ಹ್ಞೂ ಮಾಡೋಣ ಅಂತ ಹೇಳಿ ಇಬ್ರು ಕೈ ಜೋಡಿಸಿ ಶುರು ಮಾಡಿದ್ವಿ ಹಿತೇಶ್ ಅವರ ಮೊದಲ ಸಿನಿಮಾ ಎಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ವೇದಿಕೆ ಮುಖಾಂತರ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಿ ಹಾರಿಸಿ ಹಾರೈಸ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್
ನಂದಿದು ಫಸ್ಟ್ ಮೂವಿ ಹಾಗೆ ಎರಡು ಮೂರು ಮೂವೀಸ್ ಮಾಡ್ತಾ ಇದ್ದೀನಿ ಆದರೆ ಕೋವಿಡ್ ಟೈಮ್ಸ್ ಇಂದ ಯಾವುದು ರಿಲೀಸ್ ಆಗಿಲ್ಲ ಸೊ ದಿಸ್ ಇಸ್ ದ ಫಸ್ಟ್ ಒನ್ ಆ್ಯಂಡ್ ಈ ಮೂವಿನ ನನಗೆ ಫಸ್ಟ್ ಸಜ್ಜನ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಇಟ್ ವಾಸ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ತುಂಬ ಚೆನ್ನಾಗಿದೆ ಲೈಕ್ ತುಂಬ ಚೆನ್ನಾಗಿ ಒಂದು ಮೆಸೇಜ್ ಕೊಡುತ್ತೆ ಸೊ ಐ ವಾಸ್ ವೆರಿ ಹ್ಯಾಪಿ ಇದು ಮಾಡೋಕ್ಕೆ ನನ್ನ ಕ್ಯಾರೆಕ್ಟರ್ ಇಲ್ಲಿ ಸೈಕಾಲಜಿ ಸ್ಟೂಡೆಂಟ್ ನಾನು ಸೊ ಇವ್ರ ಹತ್ರ ನಾನು ಕಲಿತಾ ಇರ್ತೀನಿ ಸೊ ಇವ್ರ ಜೊತೆ ನಾನು ಮಾತಾಡಿಕೊಂಡು ನೆಕ್ಸ್ಟ್ ಹಿತೇಶ್ ಅವರು ಡಿಪ್ರೆಷನ್ ಇಂದ ಹೊರಗೆ ಬರೋದು ಅಂತ ದಿಸ್ ದ ಸ್ಟೋರಿ ಈಸ್ ಅಬೌಟ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ದುರ್ಗಾ ಅಂತ ಒಂದಷ್ಟು ಕಾಮಿಡಿ ವಿಡಿಯೋಸ್ನ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಮಾಡ್ತಾ ಇರ್ತೀನಿ ಒಂದಷ್ಟು ಸಿನಿಮಾಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಲೈಫ್ ಇಸ್ ಸೂಪರು ಗೌಡ್ರು ಹೋಟೆಲು ಕನ್ನಡಕ್ಕಾಗಿ ಒಂದು ನೂತಿ ಇದೆಲ್ಲ ಮಾಡ್ತಾ ಮಾಡ್ತಾ ಏನಾದರೂ ಮಾಡಬೇಕು ಅಂತ ವಿಡಿಯೋಸ್ ಮಾಡಿದಾಗ ನನ್ನ ಆ ವಿಡಿಯೋಗಳ ಮೂಲಕ ಗುರುತಿಸ್ಬಿಟ್ಟು ಅವಕಾಶ ಕೊಟ್ಟಂಥವರು ಎಸ್ ಎಸ್ ಸಜ್ಜನ್ ಸರು ಒಂದೊಳ್ಳೆ ಪಾತ್ರ ಒಂದೆರಡು ಆಫೀಸ್ಗೆ ಹೋದಾಗ ಅಲ್ಲಿ ವರ್ಕ್ ಮಾಡ್ತಿದ್ದ ನಮ್ಮ ಮೃತ್ಯುಂಜಯ ಸಿನಿಮಾಗೆ ವರ್ಕ್ ಮಾಡ್ತಿದ್ದಂಥ ಟೆಕ್ನಿಷಿಯನ್ಸ್ ನನ್ನ ಗುರುತಿಸ್ಬಿಟ್ಟು ಚೆನ್ನಾಗಿ ಮಾಡಿದ್ದೀರ ನೀವು ಅಂತ ನನಗೆ ತುಂಬ ಒಳ್ಳೆ ಮಾತುಗಳನ್ನ ಆಡಿದ್ರು ತುಂಬ ಎಂಜಾಯ್ ಮಾಡಿದ್ವಿ ನಾವೇ ವರ್ಕ್ ಮಾಡ್ಬೇಕಂತಂದ್ರು ಅದೇ ನನಗೆ ಖುಷಿ ಕೊಟ್ಟಂಥದ್ದು ಸೊ ಒಳ್ಳೆ ಪಾತ್ರ ಗುರುತಿಸ್ಕೊತೀನಿ ಈ ಸಿನಿಮಾದಿಂದ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಹೊಸ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಧನ್ಯವಾದಗಳು ಎಲ್ಲ ಕಲಾವಿದರು ಎಲ್ಲ ರಂಗದಲ್ಲೂ ಎಲ್ಲ ಜನಕ್ಕೂ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಇನ್ನೇನು ಕೆಲಸ ಇಲ್ವಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ವಾಪಸ್ ಬೆಂಗಳೂರಿಗೆ ಬಂದಾಗ ಸರ್ ಸಜ್ಜನ್ ಸರ್ ಕರೆದು ಒಂದು ಒಳ್ಳೆ ಅವಕಾಶ ಕೊಟ್ಟರು ಅವ್ರದ್ದು ಇದು ಎರಡನೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರದು ಫೋರ್ ವಲ್ಸಲ್ಲಿ ಮಾಡಿ ಚಿಕ್ಕದೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಅದನ್ನು ನೋಡಿ ಮತ್ತೆ ಕರೆದು ಕ್ಯಾರೆಕ್ಟರ್ ಈ ಥರ ಇರುತ್ತೆ ಅಂತ ಹೇಳಿ ಮಾಡಿದರು ತುಂಬ ಖುಷಿಯಾಯಿತು ನಾನು ರಂಗಭೂಮಿಯಿಂದ ಬಂದಂಥವಳು ರಂಗಭೂಮಿಗೂ ಸಿನಿಮಾಗೂ ಆ್ಯಕ್ಟಿಂಗ್ ಇದೆ ಆದರೆ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ಇದನ್ನು ನಾನು ಸಜ್ಜನ್ ಸರ್ಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಅನ್ಕೋತೀನಿ ಯಾಕಂದರೆ ರಂಗಭೂಮಿಯಿಂದ ಗುರುತಿಸಿ ಒಬ್ಬರನ್ನು ಸಿನಿಮಾ ರಂಗಕ್ಕೆ ಕರ್ಕೊಂಬರೋದು ಅನ್ನೋದು ಬಹಳಷ್ಟು ಜನ ಮಾಡಲ್ಲ ಬೇರೆ ಬೇರೆ ಆಯಾಮಗಳು ಅಂತ ಸೊ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಬಹಳ ಕಮ್ಮಿ ನಾಟಕಗಳಲ್ಲಿ ಬಹಳಷ್ಟು ಮಾಡ್ತಿದ್ದೆ ಸೊ ಸಜ್ಜನ್ ಸರ್ ಕೂಡ ಪರಿಚಯ ನಮಗೆ ರಂಗಭೂಮಿಯಿಂದನೇ ಸೊ ಹಾಗಾಗಿ ಬಹಳ ಚೆನ್ನಾಗಿ ಮೂಡಿಬಂದಿದೆ ಅವ್ರು ಹೇಳ್ತಿದ್ದಂಗೆ 120 ದಿವಸ ಏನೋ ಶೂಟ್ ಮಾಡಿದ್ವಿ ಅಂತ ಹೇಳ್ತಿದ್ರಲ್ವಾ 190 ಸಾರಿ 192 ಗಂಟೆ ಶೂಟ್ ಮಾಡ್ತಿದ್ವಿ ಅಂದ್ರೆ ನಾವು 120 ದಿವಸ ನಾವು ರಂಗಭೂಮಿನಲ್ಲಿ ನಾಟಕ ಮಾಡೋದಕ್ಕೆ ಅಷ್ಟು ಟೈಮ್ ತಗೊಳ್ತೀವಿ ಅಂದ್ರೆ ರಿಹರ್ಸಲ್ಗೆ ಅಷ್ಟು ಟೈಮ್ ತಗೊಳ್ತೀವಿ ಅಂಥದ್ರಲ್ಲಿ ಇಷ್ಟು ಟೈಮಲ್ಲಿ ಫಿಲಮೇ ಆಗೋಯ್ತಾ ಅಂದ್ರೆ ಅದು ಸಿನಿಮಾಗಿರುವಂತಹ ತಾಕತ್ತು ಅಂದ್ರೆ ಸಿನಿಮಾ ರಂಗಕ್ಕಿರುವಂತಹ ಒಂದು ಏನು ಸ್ಕೋಪ್ ಇದೆ ಈ ಥರನೂ ಮಾಡಬಹುದು ಅಂತ ಸೊ ಬಹಳಷ್ಟು ಹೊಸ ಕಲಾವಿದರನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡು ಅವ್ರಿಗೆಲ್ಲ ಅವಕಾಶಗಳನ್ನು ಕೊಟ್ಟಿರುವಂತಹ ಸಜ್ಜನ್ ಸರ್ಗಾಗಿರ್ಬೋದು ಪ್ರಕಾಶ್ ಸರ್ ಶೈಲಜಾ ಮ್ಯಾಮ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ವಿಶ್ವಾಸ್ ಸರ್ ಕೂಡ ಕಾಣಿಸಿದ್ರು ಧನ್ಯವಾದಗಳು ಸರ್ ಯಾಕಂದರೆ ರಂಗಭೂಮಿ ಸಿನಿಮಾ ಇವೆರಡರದ್ದು ಬೆಸುಗೆ ಏನಿದೆ ಅದು ಬಹಳಷ್ಟು ವರ್ಷಗಳಿಂದ ಕಾಲಗಳಿಂದನೂ ಬಂದಂಥದ್ದು ಸೊ ಹಾಗಾಗಿ ನಮ್ಮಂಥವ್ರಿಗೆಲ್ಲ ಕರೆದು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಸಿನಿಮಾ ಮೃತ್ಯುಂಜಯ ಹೆಸರು ಕೇವಲ ಮೃತ್ಯುನ ಮಾತ್ರ ಜಯಿಸೋದಲ್ಲ ಸಿನಿಮಾ ರಂಗಭೂಮಿನಲ್ಲೂ ಈ ಸಿನಿಮಾ ಜಯವನ್ನ ಸಾಧಿಸ್ಲಿ ಅಂತ ಆಶಿಸ್ತೇನೆ ಧನ್ಯವಾದ ನನಗೆ ಈ ಸಿನಿಮಾ ಪವಿತ್ರ ಮ್ಯಾಮ್ ಅವರಿಂದ ನನಗೆ ಅವಕಾಶ ಸಿಕ್ಕಿದ್ದು ನಿರ್ದೇಶಕ ಸಜ್ಜನ್ ಸರ್ ಅವರಿಂದ ಇಂತಹ ಸಿನಿಮಾದಲ್ಲಿ ನನಗೆ ಕೆಲಸ ಇಂತಹ ದೊಡ್ಡ ವ್ಯಕ್ತಿಗಳು ಮ್ಯಾಡಮ್ ಆಗಲಿ ಪವಿತ್ರ ಮ್ಯಾಮ್ ಆಗಲಿ ಇಂಥವ್ರ ಜೊತೆ ನಾನು ತೆರೆಯನ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಇದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು ಯಾ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಹ್ಯಾಪಿ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಐ ಆಮ್ ಎಕ್ಸೈಟೆಡ್ ಥ್ಯಾಂಕ್ ಯು ಗೊತ್ತಿಲ್ಲ ನಾನು ಎಷ್ಟು ಡಿಸರ್ವ್ ಮಾಡ್ತೀನಿ ಅಂತ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಕರೆದ್ರು ಇವಾಗ ಬಂದು ಕರೆದ್ರು ಸೊ ಇವತ್ತು ಇಲ್ಲೊಂದು ಪಾರ್ಟ್ ಆಗಿದ್ದೀನಿ ಆ್ಯಂಡ್ ಹೋಲ್ ಟೀಮ್ಗೆ ಡೈರೆಕ್ಟರ್ಗೆ ಆಗ್ಬೋದು ಹೀರೋಗೆ ಆಗ್ಬೋದು ಆರ್ಟಿಸ್ಟ್ಗೆ ಸುಮನ್ ಮೇಡಮ್ಗೆ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗಲಿ ಹೆಸರಲ್ಲೇ ಇದೆ ಮೃತ್ಯುಂಜಯ ಅಂತ ಆ ಸಿನಿಮಾ ಈ ಸಿನಿಮಾ ಆ ಜಯವನ್ನು ತಂದುಕೊಡ್ಲಿ ಅಂತ ನಾನು ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ
ಪಾಸಿಟಿವ್ ಪಿಕ್ಚರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರೇ ಪಾಸಿಟಿವ್ ಆಗಿರ್ಬೇಕು ಲೈಫಲ್ಲಿ ಬಿ ಪಾಸಿಟಿವ್ ಅನ್ನೋದು ಬಹಳ ಬಹಳ ಮುಖ್ಯ ನಾವೆಷ್ಟು ಪಾಸಿಟಿವ್ನೆಸ್ ತಂದ್ಕೊತೀವೋ ನಮ್ಮ ಜೀವನನೂ ಅಷ್ಟು ಪಾಸಿಟಿವ್ ಆಗುತ್ತೆ ಅಷ್ಟು ಸುಂದರ ಆಗುತ್ತೆ ಆ ಥರ ಒಂದು ಹೆಸರಿಟ್ಟು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಾಸಿಟಿವ್ನ ಜಾಸ್ತಿ ನೋಡಿ ಪಾಸಿಟಿವ್ನ ಜಾಸ್ತಿ ಶೇರ್ ಮಾಡಿ ಪಾಸಿಟಿವ್ನ ಜಾಸ್ತಿ ಲೈಕ್ ಮಾಡಿ ಥ್ಯಾಂಕ್ ಯು